ಹಲೋ ನಮಸ್ಕಾರ. ಕೆಜಿಎಫ್ ಚಾಪ್ಟರ್ 3 ಯಾವಾಗ ರಿಲೀಸ್ ಆಗುತ್ತೆನ್ನುವ ಮಾಹಿತಿಯನ್ನು ಕೊಟ್ಟ ಪ್ರಶಾಂತ್ ನೇನ್, ಹಾಗೆ ಕಿಚ್ಚ ಸುದೀಪ್ ಅವರ ಹೊಸ ಸಿನಿಮಾದ ಮೊದಲ ವೀಕೆಂಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮತ್ತು ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ವಿನಯ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹೊಸದಾಗಿ ಬರ್ತಾ ಇರುವ ಪೆಪೆ ಎನ್ನುವ ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ ರಿಲೀಸ್ ಡೇಟ್ ಬರುತ್ತೆ ಎನ್ನುವ ನಿರೀಕ್ಷೆ ಇತ್ತು. ಆದರೆ ಸಿನಿಮಾ ತಂಡವು ಇನ್ನೂ ಕೂಡ ಸಿನಿಮಾದ ರಿಲೀಸ್ ಡೇಟ್ ಅನ್ನು ರಿಲೀಸ್ ಮಾಡಿಲ್ಲ. ಬದಲಾಗಿ ಸಿನಿಮಾದ ಒಂದು ಸ್ಟಿಲ್ ಅನ್ನು ಮಾತ್ರವೇ ರಿಲೀಸ್ ಮಾಡಿದ್ದಾರೆ. ಸಿನಿಮಾದ ಚಿತ್ರೀಕರಣ ಈಗಾಗಲೇ ಮುಕ್ತಾಯಗೊಂಡಿದೆ. ಇನ್ನು ವಿನಯ್ ರಾಜ್ಕುಮಾರ್ ಅವರ ಪೆಪೆ ಎನ್ನುವ ಸಿನಿಮಾ ಆದ ಬಳಿಕ ಮತ್ತೊಂದು ನಿರೀಕ್ಷೆಯಿಂದ ಬರ್ತಾ ಇರುವ ಚಿತ್ರವಾಗಿದೆ ಗ್ರಾಮಾಯಣ ಎನ್ನುವ ಸಿನಿಮಾ. ಸಿನಿಮಾದ ಚಿತ್ರೀಕರಣ ಇದೀಗ ಭರದಿಂದಲೇ ಸಾಗ್ತಾ ಇದ್ದು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿಲ್ಲ. ಈ ಸಿನಿಮಾದ ಸ್ಟಿಲ್ ಹಾಗೆ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ಚಿತ್ರತಂಡವು ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ. ಮಲಯಾಳಂನ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿ ದೊಡ್ಡ ಮಟ್ಟಿನ ಸದ್ದನ್ನು ಮಾಡಿರುವ ಚಿತ್ರವಾಗಿದೆ ಫಹದ್ ಫಾಸಿಲ್ ಅಭಿನಯದ ಆವೇಶಂ ಎನ್ನುವ ಸಿನಿಮಾ. ಸಿನಿಮಾವು ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿ 150 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿದ್ದು ಸಿನಿಮಾವು ಇಂದು ರಾತ್ರಿ 12 ಗಂಟೆಗೆ OTT ರಿಲೀಸ್ ಕೂಡ ನಡೆಸ್ತಾ ಇದೆ. ಸಿನಿಮಾವು ಅಮೆಜಾನ್ ಪ್ರೈಮ್ ವಿಡಿಯೋ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗ್ತಾ ಇದ್ದು ಇವತ್ತು ರಾತ್ರಿ ಸಿನಿಮಾದ ಕನ್ನಡ OTT ರಿಲೀಸ್ ನಡೀತಾ ಇಲ್ಲ ಎನ್ನುವ ಮಾಹಿತಿ ಕೂಡ ಲಭ್ಯಗೊಂಡಿದೆ. ಇನ್ನು ಅನಿರುದ್ಧ್ ಜಯಸ್ಕರ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಶೆಫ್ ಚಿದಂಬರ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ನಿಧಿ ಸುಬ್ಬಯ್ಯ ನಾಯಕ ನಟಿಯಾಗಿ ನಡೆಸ್ತಾ ಇದ್ದು ಸಿನಿಮಾದ ಟೈಟಲ್ ಟ್ರ್ಯಾಕ್ ಅನ್ನು ಸಿನಿಮಾ ತಂಡವು ನಾಳಿದ್ದು ರಿಲೀಸ್ ಮಾಡುವುದಾಗಿ ಕನ್ಫರ್ಮ್ ಮಾಡಿದ್ದಾರೆ. ಈ ಸಿನಿಮಾವು ಅತಿ ವೇಗನೆ ಥಿಯೇಟರ್ಗೂ ಕೂಡ ರಿಲೀಸ್ ಆಗಲಿದೆ. ಸೆರೆಲೂಡಿಂದ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಭಾವ ತೀರಯಾನ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅನಂತರಾಗ ನಟಿಸಿದ್ದು ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ವಿಕ್ರಮ್ ಎನ್ನುವ ಸಿನಿಮಾ ಆದ ಬಳಿಕ ಕಮಲ್ ಹಾಸನ್ ಅವರ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಇಂಡಿಯನ್ ಸಿನಿಮಾದ ಎರಡನೇ ಭಾಗ. ಶಂಕರ್ ನಿರ್ದೇಶನದ ಸಿನಿಮಾವನ್ನು ಮೊದಲಿಗೆ ಜೂನ್ ತಿಂಗಳಲ್ಲಿ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಆದರೆ ಇದೀಗ ಸಿನಿಮಾದ ರಿಲೀಸ್ ಅನ್ನು ಮುಂದೂಡಿದ್ದು ಜುಲೈ 17ಕ್ಕೆ ಸಿನಿಮಾವನ್ನು ರಿಲೀಸ್ ಮಾಡಲು ಸಿನಿಮಾದನ್ನು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಸದ್ಯಕ್ಕೆ ಇದೀಗ ಕೇಳಿ ಬರ್ತಾ ಇದೆ. ಈ ಸಿನಿಮಾ ಥಿಯೇಟರ್ಗೆ ರಿಲೀಸ್ ಆದ ಬಳಿಕ ಇನ್ನು ಹೊಸದಾಗಿ ಕಮಲ್ ಹಾಸನ್ ಅವರ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ತಗ್ ಲೈಫ್ ಎನ್ನುವ ಸಿನಿಮಾ. ಸಿನಿಮಾವನ್ನು ಮಣಿರತ್ನಂ ನಿರ್ದೇಶನ ಮಾಡ್ತಾ ಇದ್ದು ದೊಡ್ಡ ಮಟ್ಟಿನ ಬಜೆಟ್ ಈ ಸಿನಿಮಾಕ್ಕೆ ಇದೆ. ಇದೀಗ ಈ ಚಿತ್ರದ ಚಿತ್ರೀಕರಣ ನಡೀತಾ ಇದ್ದು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ತಮಿಳುನಾಡ ಸಿಲಂಬರ್ಸನ್ ಕಾಣಿಸಿಕೊಳ್ಳಲಿದ್ದಾರೆ. ಅವರ ಕ್ಯಾರೆಕ್ಟರ್ ಪೋಸ್ಟರ್ ಹಾಗೆ ಗ್ಲಿಮ್ಸ್ ವಿಡಿಯೋವನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದು ಒಳ್ಳೆಯ ನಿರೀಕ್ಷೆಯನ್ನು ಕೂಡ ತಂದುಕೊಟ್ಟಿದೆ. ಅದುವಲ್ಲದೆ ಸಿನಿಮಾವನ್ನು ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡವು ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ತಿದ್ದಾರೆ. ಈ ಚಿತ್ರ ಆದ ಬಳಿಕ ಕಮಲ್ ಹಾಸನ್ ಅವರ ಮುಂದೆ ಇಂಡಿಯನ್ ಸಿನಿಮಾದ 3ನೇ ಭಾಗ ರಿಲೀಸ್ ಆಗಿದ್ದು 2025ರ ಸಮ್ಮರ್ ಸ್ಪೆಷಲ್ ಆಗಿ ಇಂಡಿಯನ್ ಸಿನಿಮಾದ 3ನೇ ಭಾಗವನ್ನು ರಿಲೀಸ್ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಅಮೃತ ಅಯ್ಯಂಗರ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಕನ್ನಡ ಚಿತ್ರವಾಗಿತ್ತು ಅಬ್ಬಬ್ಬ ಎನ್ನುವ ಸಿನಿಮಾ. ಸಿನಿಮಾಗೆ ಥಿಯೇಟರ್ಗಳಿಂದ ಅವರೇಜ್ ರೆಸ್ಪಾನ್ಸ್ ಕೇಳಿ ಬಂದಿತ್ತು. ಇದೀಗ ಈ ಸಿನಿಮಾ OTT ರಿಲೀಸ್ ನಡೆಸಿದ್ದು ಅಮೆಜಾನ್ ಪ್ರೈಮ್ ವಿಡಿಯೋ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ಸಿನಿಮಾವು ರೆಂಟೆಡ್ ಫಾರ್ಮೆಟ್ನಲ್ಲಿ ಸದ್ಯಕ್ಕೆ ಇದೀಗ ಲಭ್ಯವಿದೆ. ಮಾಮನ್ನನ್ ಎನ್ನುವ ಸೂಪರ್ ಹಿಟ್ ಸಿನಿಮಾದ ಬಳಿಕ ನಿರ್ದೇಶಕ ಮಾರಿ ಸೆಲ್ವರಾಜ್ ಅವರ ಹೊಸದಾದ ತಮಿಳು ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ನಡೆದಿದ್ದು ಸಿನಿಮಾದಲ್ಲಿ ಧ್ರುವ್ ವಿಕ್ರಮ್ ನಾಯಕನಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಕಬಡ್ಡಿಯನ್ನಿಟ್ಟುಕೊಂಡು ಈ ಸಿನಿಮಾವನ್ನು ತಯಾರು ಮಾಡಲಾಗ್ತಾ ಇದ್ದು ಸಿನಿಮಾಕ್ಕೆ ಬಿಸೋನ್ ಎನ್ನುವ ಹೆಸರನ್ನು ಸಿನಿಮಾ ತಂಡವು ಬಿಟ್ಟಿದ್ದಾರೆ. ಸಿನಿಮಾವನ್ನು ಒಂದು ಬಿಗ್ ಬಜೆಟ್ ಚಿತ್ರವನ್ನಾಗಿ ಸಿನಿಮಾ ತಂಡವು ಮೇಕಿಂಗ್ ಕೂಡ ಮಾಡುತ್ತಿದ್ದಾರೆ. ಇನ್ನು ಮಲಯಾಳಂ ನಟ ಮೋಹನ್ಲಾಲ್ ಅವರ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಬರೋಸ್ ಎನ್ನುವ ಸಿನಿಮಾ. ಇದು ಒಂದು ಫ್ಯಾಂಟಸಿ ಚಿತ್ರವಾಗಿದ್ದು ಸ್ವತಃ ಮೋಹನ್ಲಾಲ್ ಇದೇ ಮೊದಲ ಬಾರಿಗೆ ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ. ಸಿನಿಮಾ ತಂಡವು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಘೋಷಣೆ ಮಾಡಿದ್ದು ಈ ವರ್ಷದ ಸೆಪ್ಟೆಂಬರ್ 12ಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಇದೀಗ ಸಿನಿಮಾ ತಂಡವು ಅಧಿಕೃತವಾಗಿ ತಿಳಿಸಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡು ಹೊಸದಾಗಿ ಥಿಯೇಟರ್ಗೆ ಕಳೆದ ವಾರ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಉಸಿರೆ ಉಸಿರೆ ಎನ್ನುವ ಸಿನಿಮಾ. ಸಿನಿಮಾಗೆ ಥಿಯೇಟರ್ಗಳಿಂದ ಬ್ಲೂ ಆವರೇಜ್ ರೆಸ್ಪಾನ್ಸ್ ಕೇಳಿ ಬರ್ತಾ ಇದ್ದು ಇದೀಗ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ವೀಕೆಂಡ್ನಲ್ಲಿ ಅಂದರೆ ಮೊದಲ 3 ದಿನಗಳಲ್ಲಿ 17 ಲಕ್ಷ ಕಲೆಕ್ಷನ್ ಅನ್ನು ಮಾತ್ರವೇ ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಇದೆ. ಚಿತ್ರವು ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿ 1 ವಾರ ಕಳೀತಾ ಬಂದಿದ್ರು ಕೂಡ ಥಿಯೇಟರ್ಗಳಿಂದ 50 ಲಕ್ಷ ಗಡಿಯನ್ನು ಕೂಡ ದಾಟಲು ಚಿತ್ರಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಭಾರತೀಯ ಸಿನಿಮಾರಂಗದ ಸಿನಿಮಾಗಳಲ್ಲಿ ಅತ್ಯಂತ ನಿರೀಕ್ಷೆಯ ಸೀಕ್ವೆಲ್ ಚಿತ್ರವಾಗಿದೆ KGF Chapter 3 ಎನ್ನುವ ಸಿನಿಮಾ. KGF Chapter 2 ನ ಕ್ಲೈಮ್ಯಾಕ್ಸ್ನಲ್ಲಿ ಸಿನಿಮಾಕ್ಕೆ 3ನೇ ಭಾಗ ಕೂಡ ಇರಲಿದೆ ಎನ್ನುವುದನ್ನು ನಿರ್ದೇಶಕರು ಕನ್ಫರ್ಮ್ ಕೂಡ ಮಾಡಿದ್ರು. ದೊಡ್ಡ ಮಟ್ಟಿನಲ್ಲಿ ಸಿನಿಮಾದ 3ನೇ ಭಾಗ ಕೂಡ ಬರಲಿದ್ದು ಇದೀಗ ಸಿನಿಮಾದ 3ನೇ ಭಾಗದ ಕುರಿತು ಪ್ರಶಾಂತ್ ನೀಲ್ ಅವರೇ ಹೇಳಿದ್ದಾರೆ. ಸಿನಿಮಾದ 3ನೇ ಭಾಗವು ಸದ್ಯಕ್ಕಂತೂ ಬರ್ತಾ ಇಲ್ಲ ಎನ್ನುವುದನ್ನು ಪ್ರಶಾಂತ್ ನೀಲ್ ಅವರು ಮತ್ತೊಮ್ಮೆ ಕನ್ಫರ್ಮ್ ಮಾಡಿದ್ದು ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ಗಳು ಈಗಾಗಲೇ ಮುಕ್ತಾಯಗೊಂಡಿದೆ. ಸದ್ಯ ಸಲಾರ್ ಸಿನಿಮಾದ 2ನೇ ಭಾಗ ಹಾಗೆ ಜೂನಿಯರ್ NTR ಅವರ ಕೆರಿಯರ್ನ 31ನೇ ಸಿನಿಮಾ ಆದ ಬಳಿಕ ಮಾತ್ರವೇ KGF Chapter 3 ಶೂಟಿಂಗ್ ಆರಂಭ ಮಾಡಲಿದ್ದೇನೆ ಎನ್ನುವುದನ್ನು ಇದೀಗ ಪ್ರಶಾಂತ್ ನೀಲ್ ಅವರೇ ಸ್ವತಃ ತಿಳಿಸಿದ್ದಾರೆ. ಸಲಾರ್ ಸಿನಿಮಾದ 2ನೇ ಭಾಗದ ಚಿತ್ರೀಕರಣ ಈ ಬರುವ ಮೇ ತಿಂಗಳಿನಿಂದ ಆರಂಭಗೊಳ್ತಾ ಇದ್ದು ಇದೀಗ ಸಲಾರ್ ಸಿನಿಮಾದಲ್ಲಿರುವ ಶಿವಮಣ್ಣಾರ್ ಎನ್ನುವ ಕ್ಯಾರೆಕ್ಟರ್ಗೆ ಮತ್ತೊಂದು ಪ್ರಶಾಂತ್ ನೀಲ್ ಅವರ ಯೂನಿವರ್ಸ್ ಅನ್ನ ಸಿನಿಮಾಕ್ಕೆ ಕನೆಕ್ಟ್ ಇದೆ ಎನ್ನುವುದನ್ನು ಸಲಾರ್ ಸಿನಿಮಾದ ನಟ ಪೃಥ್ವಿರಾಜ್ ಸುಕುಮಾರನ್ ಅವರು ತಿಳಿಸಿದ್ದಾರೆ. ಇದು KGF ಗೆ ಕನೆಕ್ಟ್ ಆಗುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಹೊಸದಾಗಿ ರಂಗನ್ ರಘು ಪ್ರಮುಖ ಪಾತ್ರದಲ್ಲಿ ನಟಿಸಿ ಬರ್ತಾ ಇರುವ ಚಿತ್ರವಾಗಿದೆ 3ನೇ ಕೃಷ್ಣಪ್ಪ ಎನ್ನುವ ಸಿನಿಮಾ. ಸಿನಿಮಾ ತಂಡವು ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು May 10ಕ್ಕೆ ನಾಳಿದ್ದು ರಿಲೀಸ್ ಮಾಡುವುದಾಗಿ ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ನಿರ್ದೇಶನದಲ್ಲಿ ಅತ್ಯಂತ ಬಿಗ್ ಬಜೆಟ್ ಚಿತ್ರವಾಗಿ ತಯಾರಾಗ್ತಾ ಇರುವ ಸಿನಿಮಾವಾಗಿದೆ ಕಾಂತಾರ ಚಾಪ್ಟರ್ 1 ಎನ್ನುವ ಕಾಂತಾರ ಸಿನಿಮಾದ
ಸಿನಿಮಾದ ಮೊದಲ ಭಾಗ ಥಿಯೇಟರ್ಗಳಿಂದ 400 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನೇ ಮಾಡಿದ್ದು. ಸಿನಿಮಾದ ಎರಡನೇ ಭಾಗ ಮೊದಲ ಭಾಗಕ್ಕಿಂತ 10 ಪಟ್ಟು ಹೆಚ್ಚು ಬಜೆಟ್ನಲ್ಲಿ ಬರ್ತಾ ಇದೆ. ಹೊಂಬಳೆ ಫಿಲ್ಮ್ಸ್ ನಿರ್ಮಾಣದಲ್ಲಿ ಬರ್ತಾ ಇರುವ ಸಿನಿಮಾದ ಚಿತ್ರೀಕರಣ ಆರಂಭಗೊಂಡಿದೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ಕೊಟ್ಟಿದ್ದೆ. ಇದೀಗ ಸಿನಿಮಾದ ಚಿತ್ರೀಕರಣ ಆರಂಭಗೊಂಡಿದೆ ಎನ್ನುವುದನ್ನು ಸ್ವತಃ ರಿಷಬ್ ಶೆಟ್ಟಿ ಅವರೇ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ದೊಡ್ಡ ಸೆಟ್ ಅನ್ನೇ ಹಾಕಿ ಸಿನಿಮಾದ ಚಿತ್ರೀಕರಣ ಸದ್ಯ ಇದೀಗ ಆರಂಭಗೊಂಡಿದ್ದು, ಈ ವರ್ಷದ ಒಳಗೆ ಸಿನಿಮಾದ ಎಲ್ಲಾ ಹಂತದ ಚಿತ್ರೀಕರಣ ಕೂಡ ಮುಕ್ತಾಯಗೊಳ್ಳಲಿದೆ. ಟರ್ಡನಂಜೆ ಅವರ ಹೊಸದಾಗಿ ಬರ್ತಾ ಇರುವ ಸಿನಿಮಾವಾಗಿದೆ ಅಣ್ಣಾ ಫ್ರಮ್ ಮೆಕ್ಸಿಕೋ ಎನ್ನುವ ಸಿನಿಮಾ. ಸಿನಿಮಾದ ಚಿತ್ರೀಕರಣ ಇದೀಗ ಉತ್ತರಾಖಂಡ ಎನ್ನುವ ಸಿನಿಮಾದೊಂದಿಗೆ ಪ್ಯಾರಲಲ್ ಆಗಿ ನಡೀತಾ ಇದ್ದು, ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಸ್ಟಿಲ್ ಅನ್ನು ಕೂಡ ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದಲ್ಲಿ ಹೊಸದಾಗಿ ತಯಾರಾಗ್ತಾ ಚಿತ್ರವಾಗಿದೆ ಡೆವಿಲ್ ಎನ್ನುವ ಸಿನಿಮಾ. ಮಿಲನ ಪ್ರಕಾಶ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು, ಚಿತ್ರದ ಗ್ಲಿಮ್ಸ್ ವಿಡಿಯೋ ಒಳ್ಳೆ ನಿರೀಕ್ಷೆಯನ್ನು ಕೊಟ್ಟಿದೆ. ಸಿನಿಮಾದ ಮೊದಲ ಹಂತದ ಚಿತ್ರೀಕರಣ ಈಗಾಗಲೇ ಮುಕ್ತಾಯಗೊಂಡಿದ್ದು, ಸಿನಿಮಾದ ಮೇಕಿಂಗ್ ವಿಡಿಯೋವನ್ನು ಮೇ 10ಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾದನ್ನು ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಇನ್ನು ರಿಷಬ್ ಶೆಟ್ಟಿ ಅವರ ನಿರ್ಮಾಣ ಸಂಸ್ಥೆಯ ಅಡಿಯಲ್ಲಿ ಬರ್ತಾ ಇರುವ ಹೊಚ್ಚ ಹೊಸ ಚಿತ್ರವಾಗಿದೆ ಲಾಫಿಂಗ್ ಬುದ್ಧ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ಪ್ರಮೋದ್ ಶೆಟ್ಟಿ ನಾಯಕನಾಗಿ ಕಾಣಿಸಿಕೊಳ್ತಾ ಇದ್ದು, ಸಿನಿಮಾದ ಡಬ್ಬಿಂಗ್ ಕೆಲಸಗಳು ಕೂಡ ಇದೀಗ ಮುಕ್ತಾಯಗೊಂಡಿದೆ. ಕೆಲವೇ ದಿನಗಳಲ್ಲಿ ಸಿನಿಮಾ ತಂಡ ಹೊಸದೊಂದು ಪೋಸ್ಟರ್ ಮೂಲಕ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಲಿದ್ದಾರೆ. ರವಿಚಂದ್ರನ್ ಅವರು ಹಲವಾರು ವರ್ಷಗಳ ಬಳಿಕ ನಿರ್ದೇಶನದಲ್ಲಿ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಪ್ರೇಮಲೋಕ ಸಿನಿಮಾದ ಎರಡನೇ ಭಾಗ. ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಅಂದರೆ ಮುಹೂರ್ತ ಪ್ಲಸ್ ಸಿನಿಮಾದ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಮೇ 30ಕ್ಕೆ ಇದೀಗ ರಿಲೀಸ್ ಮಾಡ್ತಾ ಇದ್ದು, ಸಿನಿಮಾದಲ್ಲಿ ರವಿಚಂದ್ರನ್ ಪುತ್ರ ಮನೋರಂಜನ್ ನಾಯಕನಾಗಿ ಕಾಣಿಸಿಕೊಳ್ತಿದ್ದಾರೆ. ಸಿನಿಮಾದಲ್ಲಿ 20ರಿಂದ 30 ಹಾಡುಗಳು ಇದೆ ಎನ್ನುವುದನ್ನು ರವಿಚಂದ್ರನ್ ಅವರೇ ತಿಳಿಸಿದ್ದು, ಒಂದು ಬಿಗ್ ಬಜೆಟ್ ಸಿನಿಮಾವನ್ನಾಗಿ ಈ ಸಿನಿಮಾವನ್ನು ಮಾಡುವುದಾಗಿ ರವಿಚಂದ್ರನ್ ಅವರೇ ತಿಳಿಸಿದ್ದಾರೆ. ಅಂದರೆ ರವಿಚಂದ್ರನ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡುತ್ತಿದ್ದಾರೆ. ಇದೀಗ ಪ್ರೇಮಲೋಕ ಸಿನಿಮಾದ ಎರಡನೇ ಭಾಗದಲ್ಲಿ ತಮಿಳುನಟಿ ತೇಜು ಅಶ್ವಿನಿ ಎನ್ನುವರು ನಾಯಕನಟಿಯಾಗಿ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಸದ್ಯಕ್ಕೆ ಇದೀಗ ದೊರಕಿದೆ. ಇನ್ನು ನಂಬರ್ 1 ಭಾರತೀಯ ವೆಬ್ ಸೀರೀಸ್ ಯಾವುದು ಅಂದರೆ ಅದು ಫ್ಯಾಮಿಲಿ ಮ್ಯಾನ್ 1 ಆ್ಯಂಡ್ 2. ಫ್ಯಾಮಿಲಿ ಮ್ಯಾನ್ 1 ಹಾಗೆ 2 ದೊಡ್ಡ ಮಟ್ಟಿನ ಸದ್ದನ್ನೇ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಮಾಡಿತ್ತು. ಈ ಸೀರೀಸ್ ಅನ್ನು ರಾಜ ಹಾಗೆ DK ಅವರು ನಿರ್ದೇಶನ ಮಾಡಿದ್ದು, ಇದೀಗ ಫ್ಯಾಮಿಲಿ ಮ್ಯಾನ್ ಎನ್ನುವ ಸೀರೀಸ್ಗೆ 3ನೇ ಭಾಗ ಬರಲಿದೆ. ದಿ ಫ್ಯಾಮಿಲಿ ಮ್ಯಾನ್ ಸೀಸನ್ 3 ಶೂಟಿಂಗ್ ಇದೀಗ ಆರಂಭಗೊಂಡಿದ್ದು, ಕೊಳವೆ ದಿನಗಳಲ್ಲಿ ಇದೀಗ ಸೀರೀಸ್ ತಂಡದಿಂದ ಅಧಿಕೃತವಾದ ಪೋಸ್ಟರ್ ಕೂಡ ಬರ್ತಾ ಇದೆ. ಮಲಯಾಳಂ ನಟ ಪೃಥ್ವಿರಾಜ್ ಕುಮಾರನ್ ಅವರ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿ 150 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿರುವ ಒಂದು ಬಿಗ್ ಬಜೆಟ್ ಚಿತ್ರವಾಗಿದೆ ಆಡುಜೀವಿತಂ ಎನ್ನುವ ಸಿನಿಮಾ. ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನೇ ಕಂಡಿತ್ತು. ಇದು ಒಂದು ಸರ್ವೈವಲ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಇದೀಗ ಈ ಸಿನಿಮಾದ ದೊಡ್ಡ ಮಟ್ಟಿನ ಥಿಯೇಟರ್ ಸಕ್ಸಸ್ನ ಬಳಿಕ ಇದೀಗ OTT ರಿಲೀಸ್ ನಡೆಸಲು ಸಜ್ಜುಗೊಳ್ತಾ ಇದೆ. ಸಿನಿಮಾದ ಥಿಯೇಟರ್ ಬಳಿಕದ OTT ರೈಟ್ಸ್ ಅನ್ನು ಇದೀಗ ದಾಖಲೆ ಮೊತ್ತಕ್ಕೆ 30 ಕೋಟಿಗೆ Disney+ ಹೋಸ್ಟಾರ್ ಪಡೆದುಕೊಂಡಿದೆ. ಸಿನಿಮಾದ OTT ರಿಲೀಸ್ ಇದೀಗ ಈ ಬರುವ ಮೇ 26ಕ್ಕೆ ಆಗುವ ಹೈ ಚಾನ್ಸ್ ಸದ್ಯಕ್ಕೆ ಹೆಚ್ಚಾಗಿ ಕಂಡು ಬರ್ತಾ ಇದ್ದು, ಸಿನಿಮಾದ OTT ರಿಲೀಸ್ ಆಗುವ ವೇಳೆಗೆ ಕನ್ನಡದಲ್ಲೂ ಕೂಡ ಅಂದೇ ರಿಲೀಸ್ ಆಗುವ ಹೈ ಚಾನ್ಸ್ ಸದ್ಯಕ್ಕೆ ಇದೀಗ ಕಂಡು ಬರ್ತಾ ಇದೆ. ಸಿನಿಮಾವನ್ನು ಕರ್ನಾಟಕದಾದ್ಯಂತ ಹೊಂಬಳೆ ಫಿಲ್ಮ್ಸ್ ಅವರು ವಿತರಣೆ ಮಾಡಿದ್ರು. ಸಿನಿಮಾವು ಕರ್ನಾಟಕದಲ್ಲೂ ಕೂಡ ಒಂದೊಳ್ಳೆಯ ಕಲೆಕ್ಷನ್ ಅನ್ನೇ ಮಾಡಿದೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡಿ.